ವೀಕ್ಷಕರೇ, ಗ್ರೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇದು ಡ್ಯಾಮಿ ಮತ್ತು ರಿಚರ್ಡ್ ಜೀವನದ ನೈಜ ಘಟನೆ ಆಧರಿಸಿದ ಸರ್ವೈವಲ್ ಮೂವಿಯ ಕಥೆ. ಈ ಕಥೆಯಲ್ಲಿ ನೀವು ಏನ್ ತಿಳ್ಕೊಂತೀರಾ ಅಂದ್ರೆ, ಅವರು ಹೇಗೆ ಒಂದು ವಿಶಾಲ ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವನ ಮತ್ತು ಮರಣ ವಿರುದ್ಧ ಹೋರಾಡಿದರು ಅಂತ ತಿಳಿದುಕೊಳ್ತೇವೆ. ಗ್ರೋ ಕನ್ನಡ ಪ್ರೆಸೆಂಟಿಂಗ್ ಅಡ್ರಿಫ್ಟ್. ಓಪನಿಂಗ್ ಸೀನ್ ನಲ್ಲಿ ಈ ಕಥೆಯಲ್ಲಿ ಒಂದು ಹುಡುಗಿಯನ್ನ ಒಂದು ಯೋಟ್ ನ ಒಳಗಡೆ ತೋರಿಸ್ತಾರೆ. ಆ ಯೋಟ್ ನಲ್ಲಿ ನೀರು ತುಂಬಿಕೊಂಡಿದೆ. ಆ ಹುಡುಗಿ ಪ್ರಜ್ಞೆ ತಪ್ಪಿದ್ದಾಳೆ. ನೆಕ್ಸ್ಟ್ ಮಿನಿಟ್ ನಲ್ಲೇ ಅವಳಿಗೆ ಪ್ರಜ್ಞೆ ಬರುತ್ತೆ. ಅವಳು ಬೇಗ ಬೇಗನೆ ಆ ಯೋಟ್ ನ ಮೇಲೆ ಬರ್ತಾಳೆ. ಯೋಟ್ ಪೂರ್ತಿಯಾಗಿ ಮುರಿದುಕೊಂಡಿದೆ. ಆ ಹುಡುಗಿಯ ಹೆಸರು ಡ್ಯಾಮಿ. ಆ ಹುಡುಗಿ ಜೋರಾಗಿ ರಿಚರ್ಡ್ ಅಂತ ಕೂಗಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ರಿಚರ್ಡ್ ನ ಏನೂ ಗುರುತು ಸಿಗೋದಿಲ್ಲ. ಅವಳಿಗೆ ಏನು ಉತ್ತರ ಬರೋದಿಲ್ಲ. ಆ ಯೋಟ್ ಈಗ ಸಮುದ್ರದ ನಟ್ಟ ನಡುವೆ ಇದೆ. ಇವಾಗ ಕಥೆಯು ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತದೆ. ಅಂದ್ರೆ 5 ತಿಂಗಳ ಹಿಂದೆ ಅಲ್ಲಿ ಇದ್ದ ಹುಡುಗಿನ ಅಂದ್ರೆ ಟ್ಯಾಮಿನ ತೋರಿಸ್ತಾರೆ. ಅವಳು ಒಂದು ಐರ್ಲೆಂಡ್ ಗೆ ಬಂದಿದ್ದಾಳೆ. ಈ ಐರ್ಲೆಂಡ್ ನ ಹೆಸರು ತಹಿತಿ. ಆ ತಹಿತಿ ಎನ್ನುವ ದ್ವೀಪದಲ್ಲಿ ಅವಳನ್ನ ಕೇಳಲಾಗುತ್ತೆ, ನೀನು ಏನ್ ಮಾಡ್ತೀಯಾ ಅಂತ. ಅವಳು ಹೇಳ್ತಾಳೆ, ನಾನು ಅದನ್ನೇ ಮಾಡ್ತೀನಿ, ಅಂದ್ರೆ ನಾನು ನೆಕ್ಸ್ಟ್ ಜಾಗಕ್ಕೆ ಹೋಗೋದಕ್ಕೆ ಹಣ ಕೊಡ್ತಾರಲ್ಲ ಆ ಕೆಲಸ ಮಾಡ್ತೀನಿ ಅಂತ. ಅಂದ್ರೆ ಅವಳಿಗೆ ಯಾವುದೇ ಪರ್ಮನೆಂಟ್ ಸ್ಥಳ ಇಲ್ಲ. ಟೈಮ್ ಬಿಂಗ್ ನಲ್ಲಿ ಅವಳು ತಹಿತಿ ಐರ್ಲೆಂಡ್ ಗೆ ಬಂದಿದ್ದಾಳೆ. ಹಾಗೆ ಅವಳು ಕ್ಯಾಲಿಫೋರ್ನಿಯಾದವಳು. ಆದ್ರೆ ಅವಳು ಪ್ರಪಂಚವನ್ನ ನೋಡಲು ಬಯಸ್ತಾಳೆ. ತಹಿತಿ ಐರ್ಲೆಂಡ್ ನಲ್ಲಿ ಅವಳಿಗೆ ಒಬ್ಬ ಪರಿಚಯ ಆಗ್ತಾನೆ. ಅವನ ಹೆಸರು ರಿಚರ್ಡ್. ಮತ್ತೆ ಅವನು ಬ್ರಿಟಿಷ್ ಸೇಲರ್. ರಿಚರ್ಡ್ ರಾತ್ರಿಗೆ ಟ್ಯಾಮಿಗೆ ಡಿನ್ನರ್ ಗೆ ಇನ್ವೈಟ್ ಮಾಡ್ತಾನೆ. ರಾತ್ರಿಗೆ ಅವಳು ಡಿನ್ನರ್ ಮಾಡ್ಲಿಕ್ಕೆ ಹೊರಡ್ತಾಳೆ. ಅವಾಗ ರಿಚರ್ಡ್ ನ ಫೋಟೋಗಳನ್ನ ನೋಡಿದ್ಮೇಲೆ ಅವಳು ಪೂರ್ತಿಯಾಗಿ ಇಂಪ್ರೆಸ್ ಆಗ್ಬಿಡ್ತಾಳೆ. ಏಕೆಂದ್ರೆ ರಿಚರ್ಡ್ ತುಂಬಾ ದೂರ ದೂರದವರೆಗೆ ತುಂಬಾ ಕಾಲದವರೆಗೆ ಪ್ರಯಾಣ ಮಾಡಿರ್ತಾನೆ. ಟ್ಯಾಮಿ ರಿಚರ್ಡ್ ನ ಕೇಳ್ತಾಳೆ, ನಿನಗೆ ಒಬ್ಬನೇ ಇಷ್ಟೊಂದು ದೂರದವರೆಗೆ ಪ್ರಯಾಣ ಮಾಡೋದು ಇಷ್ಟ ಆಗುತ್ತಾ ಅಂತ ಕೇಳ್ತಾಳೆ. ರಿಚರ್ಡ್ ಹೇಳ್ತಾನೆ, ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಅಂತ. ಸಮುದ್ರದಲ್ಲಿ ಸ್ವಲ್ಪ ದಿನಗಳ ನಂತರ ಸೂರ್ಯನ ಬಿಸಿಲಿಗೆ ಕಪ್ಪಾಗ್ತಿವೆ, ಹಸಿವಿನಿಂದ ಬಳಲ್ತೇವೆ, ಯಾವಾಗಲೂ ಒದ್ದೆ ಆಗಿರ್ತೇವೆ, ನಿಮ್ಮ ನಿದ್ರೆ ಯಾವಾಗಲೂ ಪೂರ್ತಿ ಆಗೋದಿಲ್ಲ, ಬಹಳ ಬೇಗನೆ ನಿಮಗೆ ಹೆಲೋಜಿನೇಷನ್ ಕೂಡ ಆಗಲು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ತರಹದ ಭ್ರಮೆ ಸ್ಟಾರ್ಟ್ ಆಗುತ್ತೆ. ಟ್ಯಾಮಿ ಕೇಳ್ತಾಳೆ, ಮತ್ತೆ ಇದನ್ನ ಏಕ್ ಮಾಡ್ತೀಯಾ ಅಂತ. ಅವಳು ಕೇಳ್ತಾಳೆ, ಅದಕ್ಕೆ ಅವನು ಹೇಳ್ತಾನೆ, ಇದೊಂಥರ ಅನುಭವ, ಅದನ್ನ ಶಬ್ದಗಳಲ್ಲಿ ವರ್ಣಿಸಲು ಆಗೋಲ್ಲ ಅಂತ. ನೀವು ಸಮುದ್ರದ ನಟ್ಟೆ ನಡುವೆ ಇರ್ತಿರಲ್ಲ, ಅವಾಗ ನಿಮಗೆ ದೂರ ಒಂದು ಭೂಮಿ ಕಾಣಿಸ್ತದೆ. ಅವಾಗ ನಿಮಗೆ ಅನಿಸುತ್ತೆ ನಿಮ್ಮ ಪುನರ್ಜನ್ಮವಾಯಿತು ಅಂತ. ನೀವು ಸಮುದ್ರದ ನಟ್ಟೆ ನಡುವೆ ಸಮುದ್ರದ ಗಾಳಿ ಮತ್ತು ನಿಮ್ಮ ಬೋಟ್ ಇರುತ್ತೆ. ಆ ಬೋಟ್ ಗಾಳಿ ಜೊತೆಗೆ ಸೇರಿಕೊಂಡು ನೀರನ್ನ ಚಿರುತ್ತಾ ಮುನ್ನಡೆಯುತ್ತಾ ಇರುತ್ತದೆ. ಇದು ಒಂದು ಎಕ್ಸ್ಪ್ರೆಸ್ ಮಾಡೋಕೆ ಆಗದ ಅನುಭವ. ಟ್ಯಾಮಿ ಹೇಳ್ತಾಳೆ, ನಾನು ಸಮುದ್ರದ ನಟ್ಟೆ ನಡುವೆ ಈ ಅನುಭವವನ್ನ ಪಡೆಯಲು ಇಷ್ಟಪಡ್ತೇನೆ ಅಂತ. ಮತ್ತೆ ನೆಕ್ಸ್ಟ್ ಟೈಮ್ ನಲ್ಲಿ ರಿಚರ್ಡ್ ಟ್ಯಾಮಿನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಟ್ಯಾಮಿ ರಿಚರ್ಡ್ ನ ಜೊತೆ ತುಂಬಾ ಎಂಜಾಯ್ ಮಾಡ್ತಾಳೆ. ಅವಳಿಗೆ ಈ ಜರ್ನಿ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪ ಇಬ್ಬರು ಒಬ್ಬರೊಂದಿಗೆ ಒಬ್ಬರು ಸಮಯ ಕಳೆಯಲು ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ಬರ ಫ್ರೆಂಡ್ಶಿಪ್ ಇನ್ನೂ ತುಂಬಾ ಆಳವಾಗ್ತದೆ. ಮತ್ತು ಒಂದು ದಿನ ರಿಚರ್ಡ್ ಮತ್ತು ಟ್ಯಾಮಿಗೆ ಒಂದು ಕಪಲ್ ಸಿಗ್ತಾರೆ. ಅವರು ರಿಚರ್ಡ್ ನ ಮೊದಲಿನಿಂದಲೂ ಪರಿಚಯ ಇರ್ತದೆ. ಅವರು ರಿಚರ್ಡ್ ಗೆ ಹೇಳ್ತಾರೆ, ನಮ್ಮದು ಒಂದು ಯಾಟ್ ಇದೆ, ಅದನ್ನ ಇಲ್ಲಿಂದ ಸೆಂಟಿಯಾಗೋ ಅಂದ್ರೆ ಕ್ಯಾಲಿಫೋರ್ನಿಯಾಗೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಮತ್ತು ವಾಪಸ್ ಬರುವಾಗ ನಿಮಗೆ ಸೆಂಟಿಯಾಗೋದಿಂದ ಫಸ್ಟ್ ಕ್ಲಾಸ್ ಪ್ಲೇನ್ ಟಿಕೆಟ್ ಕೊಡ್ತೇವೆ, ಜೊತೆ ಜೊತೆಗೆ ಈ ಕೆಲಸಕ್ಕೆ ನಿಮಗೆ $10,000 ಕೊಡ್ತೇವೆ ಅಂತ ಹೇಳ್ತಾರೆ. ಅದು ರಿಚರ್ಡ್ ಗೆ ಒಳ್ಳೆ ಆಫರ್ ಆಗಿರ್ತದೆ. ಆದ್ರೆ ರಿಚರ್ಡ್ ಕೇಳ್ತಾನೆ, ವಾಪಸ್ ಬರುವಾಗ ನೀವು 2 ಫಸ್ಟ್ ಕ್ಲಾಸ್ ಟ್ರೈನ್ ಟಿಕೆಟ್ ಮಾಡಲಾಗುತ್ತಾ ಅಂತ. ಏಕೆಂದ್ರೆ ಅವನು ಟ್ಯಾಮಿನು ಕೂಡ ಅವನ ಜೊತೆ ಕರೆದುಕೊಂಡು ಹೋಗಲು ಬಯಸ್ತಾನೆ. ಅವರು ಈ ಮಾತಿಗೆ ಒಪ್ಕೊಂಡು ಬಿಡ್ತಾರೆ. ರಿಚರ್ಡ್ ಹೇಳ್ತಾನೆ, ಬಹುಬೇಗನೆ ನಾವು ಕ್ಯಾಲಿಫೋರ್ನಿಯಾಗೆ ಹೋಗ್ತೇವೆ ಅಂತ. ಆದ್ರೆ ಅವಳಿಗೆ ಸಂತೋಷ ಇರೋಲ್ಲ, ಏಕೆಂದ್ರೆ ಅವಳಿಗೆ ತನ್ನ ಮನೆಯ ಕಡೆ ದಾರಿಗೆ ಹೋಗಲು ಇಷ್ಟ ಇರೋಲ್ಲ. ರಿಚರ್ಡ್ ಹೇಳ್ತಾನೆ, ಹಾಗಿದ್ರೆ ಆಯ್ತು, ನಾನು ಈ ಡೀಲ್ ನ ಕ್ಯಾನ್ಸಲ್ ಮಾಡ್ತೇನೆ ಅಂತ. ಟ್ಯಾಮಿ ಹೇಳ್ತಾಳೆ, ನೀನು ಒಬ್ನೇ ಹೋಗು ಅಂತ, ನಾನು ಅರ್ಧ ಪ್ರಪಂಚ ಸುತ್ತಾಡಿದ್ದೀನಿ, ನಂತರ ನೀನು ನನಗೆ ಸಿಕ್ಕಿದೀಯಾ, ನಾನು ಇವಾಗ ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟಪಡೋಲ್ಲ ಅಂತ. ಏಕೆಂದ್ರೆ ರಿಚರ್ಡ್ ಮತ್ತು ಟ್ಯಾಮಿ ಇಬ್ಬರು ಒಬ್ಬರಿಗೆ ಒಬ್ಬರು ಪ್ರೀತಿಸ್ತಾರೆ. ರಿಚರ್ಡ್ ನ ಈ ಮಾತನ್ನು ಕೇಳಿ ಟ್ಯಾಮಿ ಅವನ ಜೊತೆ ಹೋಗಲು ಒಪ್ಕೊಂಡು ಬಿಡ್ತಾಳೆ. ಮತ್ತು ಬಹಳ ಬೇಗನೆ ಆ ಯೋಟ್ ನ ತೆಗೆದುಕೊಂಡು ಅವರಿಬ್ಬರು ಅಲ್ಲಿಂದ ಹೊರಡಲು ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರು ಸಮುದ್ರದ ನಟ್ಟೆ ನಡುವೆ ಇದ್ದಾಗ ರಿಚರ್ಡ್ ಟ್ಯಾಮಿಗೆ ಪ್ರಪೋಸ್ ಮಾಡ್ತಾನೆ ಮತ್ತು ಅವನು ಒಂದು ರಿಂಗ್ ಕೊಡ್ತಾನೆ. ಅವನೇ ತನ್ನ ಕೈಯಾರೆ ಆ ರಿಂಗ್ ನ ಮಾಡಿರ್ತಾನೆ. ಟ್ಯಾಮಿ ರಿಚರ್ಡ್ ಗೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾಳೆ. ಅವಳು ಅವನನ್ನ ತಪ್ಪಿಕೊಳ್ತಾಳೆ, ಏಕೆಂದ್ರೆ ಅವಳು ಕೂಡ ಅವನನ್ನ ಪ್ರೀತಿಸ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಅವರು ಕ್ಯಾಲಿಫೋರ್ನಿಯಾದ ಮಾರ್ಗದಲ್ಲಿ ಹೋಗ್ತಾ ಇರುವ ವೇಳೆಯಲ್ಲಿ ಒಂದು ಹಕ್ಕಿ ಬಂದು ಇವರ ಯಾಟ್ಗೆ ಡಿಕ್ಕಿ ಹೊಡೆಯುತ್ತದೆ. ಆ ಪಕ್ಷಿನ ನೋಡಿ ಇಬ್ಬರಿಗೂ ಆಶ್ಚರ್ಯವಾಗುತ್ತೆ, ಏಕೆಂದ್ರೆ ಇವರಿಬ್ಬರು ದಡದಿಂದ ತುಂಬಾ ದೂರ ಇದ್ದಾರೆ. ಇಷ್ಟು ಸಣ್ಣ ಪಕ್ಷಿ ಅಷ್ಟು ದೂರದಿಂದ ಹಾರಿಕೊಂಡು ಬರಲು ಸಾಧ್ಯವಿಲ್ಲ. ಟ್ಯಾಮಿ ರಿಚರ್ಡ್ ನ ಕೇಳ್ತಾಳೆ, ಇದು ಇಷ್ಟೊಂದು ದೂರ ಹೇಗೆ ಬಂತು ಅಂತ. ರಿಚರ್ಡ್ ಹೇಳ್ತಾನೆ, ಗಾಳಿಯ ಜೋರಾದ ಹೊಡೆತದಿಂದ ಇಲ್ಲಿಗೆ ಬಂದಿರಬಹುದು ಅಂತ. ಟ್ಯಾಮಿ ಕೇಳ್ತಾಳೆ, ನಾವು ಚಿಂತೆ ಮಾಡೋ ವಿಷಯನ ಇದು ಅಂತ. ರಿಚರ್ಡ್ ಹೇಳ್ತಾನೆ, ನಾನು ರೇಡಿಯೋದಲ್ಲಿ ಮಾತಾಡಿಕೊಂಡು ಬರ್ತೇನೆ ಅಂತ. ಮತ್ತು ಅವನು ಕೆಳಗೆ ಹೋಗಿ ರೇಡಿಯೋದಲ್ಲಿ ಮಾತನಾಡಲು ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಗೊತ್ತಾಗೋದು ಏನಂದ್ರೆ, ಯಾವ ಮಾರ್ಗದಲ್ಲಿ ಅವರು ಹೊಡ್ತಾ ಇದ್ದಾರಲ್ಲ, ಅಲ್ಲಿ ಒಂದು ಬಹಳ ದೊಡ್ಡ ಚಕ್ರವಾತ ಅಂದ್ರೆ ಹರಿಕೇನ್ ಬರ್ತಾ ಇದೆ ಅಂತ. ರಿಚರ್ಡ್ ಈ ಮಾತಿನಿಂದ ಪೂರ್ತಿ ಹತಾಶನಾಗ್ತಾನೆ. ಟ್ಯಾಮಿ ಕೇಳ್ತಾಳೆ, ನಾವು ಮಾರ್ಗ ಬದಲಾವಣೆ ಮಾಡೋಣ ಮತ್ತು ಈ ಚಂಡಮಾರುತ ಹೋದ ಮೇಲೆ ನಾವು ನಮ್ಮ ದಾರಿಯಲ್ಲಿ ಹೋಗ್ಬೋದು ಅಂತ.
ಮತ್ತೆ ಅವನು ಹಾಗೆ ಮಾಡ್ತಾನೆ. ಆದ್ರೆ ರಾತ್ರಿ ಆದಾದ ಹಾಗೆ ಇವರ ಯಾಟ್ ಪೂರ್ತಿ ಆ ಚಂಡಮಾರುತದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ತೆರೆಗಳು ಇರ್ತವೆ ಅಂದ್ರೆ ಅವರು ಯೋಚನೆನೂ ಮಾಡಿರೋದಿಲ್ಲ. ರಿಚರ್ಡ್ ಟ್ಯಾಮಿಗೆ ಹೇಳ್ತಾನೆ, ನೀನು ಯಾಟ್ ನ ಒಳಗೆ ಅಂದ್ರೆ ಯಾಟ್ ನ ಕೆಳಗಡೆ ಹೋಗು ಅಂತ. ಆದ್ರೆ ಟ್ಯಾಮಿ ಹೋಗೋಕೆ ಇಷ್ಟ ಇಲ್ಲ. ಆದ್ರೆ ರಿಚರ್ಡ್ ಫೋರ್ಸ್ಫುಲಿ ಅವಳನ್ನ ಕೆಳಗೆ ಕಳಿಸ್ತಾನೆ. ಅವಾಗ ಇವರ ಯಾಟ್ ಒಂದು ದೊಡ್ಡ ತೆರೆಗೆ ಅಪ್ಪಳಿಸ್ತದೆ. ಇದರಿಂದ ಇವರ ಯಾಟ್ ಒಳಗೆ ನೀರು ತುಂಬಿ ಬಿಡ್ತದೆ. ಜೊತೆ ಜೊತೆಗೆ ರಿಚರ್ಡ್ ಕೂಡ ಸಮುದ್ರದಲ್ಲಿ ಬಿದ್ದು ಬಿಡ್ತಾನೆ. ಜೊತೆಗೇನೆ ಟ್ಯಾಮಿಗೂ ಕೂಡ ಪ್ರಜ್ಞೆ ಕಳೆದುಕೊಳ್ತಾಳೆ, ಏಕೆಂದ್ರೆ ಅವಳ ತಲೆಗೆ ಬಲವಾದ ಹೊಡೆತ ಬಿದ್ದಿರುತ್ತೆ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಅವಳು ಕಣ್ಣು ತೆರೆದುಕೊಂಡು ನೋಡ್ತಾಳೆ, ಯಾಟ್ ಒಳಗೆ ನೀರು ತುಂಬಿಕೊಂಡಿದೆ. ಅವಳು ಯಾಟ್ ಮೇಲೆ ಬರ್ತಾಳೆ ಮತ್ತು ರಿಚರ್ಡ್ ಎಂದು ಕೂಗಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ರಿಚರ್ಡ್ ಎಲ್ಲಿದ್ದಾನೆ ಅಂತ ಏನೂ ಗೊತ್ತಾಗೋದಿಲ್ಲ. ಅವನು ಅವಳ ಮಾತಿಗೆ ಏನೂ ಉತ್ತರ ಕೊಡೋದಿಲ್ಲ. ಮತ್ತು ಇದು ಅದೇ ಕ್ಷಣ, ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತದಲ್ಲ ಅದೇ ಕ್ಷಣ, ಇವಾಗ ಕತೆ ಫ್ಲಾಶ್ ಬ್ಯಾಕ್ ನಿಂದ ಅಂದ್ರೆ ಪಾಸ್ಟ್ ನಿಂದ ಪ್ರೆಸೆಂಟ್ಗೆ ಬಂದ್ಬಿಡ್ತದೆ. ಅಲ್ಲಿ ಕಂಡು ಬರೋದು ಏನಂದ್ರೆ ಟ್ಯಾಮಿ ರಿಚರ್ಡ್ಗೋಸ್ಕರ ತುಂಬಾ ಚಿಂತೆ ಮಾಡ್ತಿರ್ತಾಳೆ. ಟೆಲಿಸ್ಕೋಪ್ ನಿಂದ ದೂರ ದೂರದವರೆಗೆ ನೋಡ್ತಾಳೆ, ಆದ್ರೆ ಅವಳಿಗೆ ಏನು ಎಲ್ಲಿ ಯಾವುದೇ ಶಿಪ್ ಕಾಣೋದಿಲ್ಲ ಮತ್ತು ಯಾವ ದಡಾನೂ ಕಂಡು ಬರೋದಿಲ್ಲ. ಇದರ ನಂತರ ಅವಳು ರೇಡಿಯೋದಿಂದ ಯಾರಿಗಾದರೂ ಸಂಪರ್ಕ ಆಗುತ್ತಾ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಇಲ್ಲಿ ರೇಡಿಯೋ ಕೂಡ ಕೆಲಸ ಮಾಡ್ತಾ ಇರೋದಿಲ್ಲ. ಇದಕ್ಕಾಗಿ ಟ್ಯಾಮಿ ಪೂರ್ತಿ ನಿರಾಶೆಗೊಂಡು ಬಿಡ್ತಾಳೆ. ಅವಳು ತುಂಬಾ ಕೆಟ್ಟವಾಗಿ ಗಾಯಗೊಂಡಿದ್ದಾಳೆ. ಅದಕ್ಕಾಗಿ ಅವಳು ಅಲ್ಲೇ ಮಲಗಿಕೊಂಡಲ್ಲೇ ನಿದ್ದೆ ಮಾಡಿಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ನೋಡ್ತಾಳೆ, ಅಲ್ಲೇ ಯಾಟ್ ನ ಮೇಲೆ ಸೇಫ್ಟಿ ಬೋಟ್ ಇರುತ್ತದಲ್ಲ ಅದು ಅಲ್ಲಿ ಇರೋಲ್ಲ. ಮತ್ತೆ ಅವಳು ಟೆಲಿಸ್ಕೋಪ್ ನಿಂದ ನೋಡುವಾಗ ಅದು ಬಹಳ ದೂರ ಇರುತ್ತೆ. ಅವಳು ತಿಳಿದುಕೊಂಡು ಬಿಡ್ತಾಳೆ ರಿಚರ್ಡ್ ಅದೇ ಬೋಟ್ ಮೇಲೆ ಇದ್ದಾನೆ ಅಂತ. ನಂತರ ಯಾವುದೇ ಕಾರಣಕ್ಕೂ ಅವಳು ಅಲ್ಲಿ ಹೋಗಲು ಬಯಸ್ತಾಳೆ. ಅದಕ್ಕೆ ಅವಳು ಯಾಟ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಯಾಟ್ ಸ್ಟಾರ್ಟ್ ಆಗೋದಿಲ್ಲ. ಟ್ಯಾಮಿ ಈಜುಕೊಂಡೇ ಆ ಕಡೆ ಹೋಗಲು ಸ್ಟಾರ್ಟ್ ಮಾಡ್ತಾಳೆ, ಯಾವ ಕಡೆ ರಿಚರ್ಡ್ ಇರ್ತಾನಲ್ಲ ಆ ಕಡೆ. ಸ್ವಲ್ಪನೇ ಮುಂದೆ ಅವಳು ಈಜಿಕೊಂಡು ಹೋಗ್ತಾ ಇದ್ದಾಗ ಅವಳ ಯಾಟ್ ಅವಳಿಂದ ದೂರ ಹೋಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಅವಳು ಯಾಟ್ ನ ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ. ಅದಕ್ಕಾಗಿ ಅವಳು ವಾಪಸ್ ಬರಲೇಬೇಕು. ಯಾಟ್ ನ ಸೀಲ್ ಮುರಿದಿದೆ, ಅದರ ಜೊತೆ ಜೊತೆಗೆ ಯಾಟ್ ನ ಅನೇಕ ಕಡೆ ಕ್ರ್ಯಾಕ್ ಕೂಡ ಆಗಿದೆ. ಆ ಕ್ರ್ಯಾಕ್ ನಿಂದ ನೀರು ಒಳಗಡೆ ಬರ್ತಾ ಇದೆ. ಅದಕ್ಕೆ ಅವಳು ಮೊದಲು ಆ ಜಾಗದಲ್ಲಿ ಟೇಪ್ ಹಚ್ತಾಳೆ, ಆ ಕ್ರ್ಯಾಕ್ ಆಗಿರೋ ಜಾಗದಲ್ಲಿ. ಅದರ ನಂತರ ಅವಳು ಯಾಟ್ ನ ಒಳಗಡೆ ಹೋಗ್ತಾಳೆ. ಅಲ್ಲಿ ಎಷ್ಟು ನೀರು ತುಂಬಿರುತ್ತಲ್ಲ ಆ ಎಲ್ಲಾ ನೀರನ್ನ ಪಂಪ್ ನ ಸಹಾಯದಿಂದ ಹೊರಕ್ಕೆ ಹಾಕ್ತಾಳೆ. ನಂತರ ಅವಳು ಯಾವುದೇ ಕಾರಣಕ್ಕಾದ್ರೂ ಸೀಲ್ ನ ಹಾಕ್ಬೇಕು, ಅವಾಗಲೇ ಅವಳು ರಿಚರ್ಡ್ ಹತ್ರ ತಲುಪಬಹುದು. ಮೊಟ್ಟ ಮೊದಲನೆಯದಾಗಿ ಅವಳು ಆ ಪೋಲ್ ನ ಫಿಕ್ಸ್ ಮಾಡ್ತಾಳೆ. ಅದರ ಮೇಲ್ಗಡೆ ಅವಳಿಗೆ ಸೀಲ್ ಹಾಕ್ಬೇಕಲ್ಲ ಆ ಪೋಲ್ ನ. ಈ ಪೋಲ್ ನ ಫಿಕ್ಸ್ ಮಾಡೋಕೆ ಅವಳಿಗೆ ತುಂಬಾ ತೊಂದರೆ ಆಗುತ್ತೆ. ಆದ್ರೆ ಫೈನಲಿ ಆ ಪೋಲ್ ನ ಫಿಕ್ಸ್ ಮಾಡ್ತಾಳೆ. ಅದರ ನಂತರ ಅವಳು ಸೇಲ್ ಕೂಡ ಹಾಕ್ಬಿಡ್ತಾಳೆ. ಇವಾಗ ಅವಳ ಯಾಟ್ ನೀರಿನಲ್ಲಿ ಹರಿಯಲು ಸ್ಟಾರ್ಟ್ ಆಗುತ್ತದೆ. ಅವಳು ಆ ಜಾಗಕ್ಕೆ ತಲುಪಿಡ್ತಾಳೆ. ಎಲ್ಲಿ ಅಂದ್ರೆ ಆ ರಿಚರ್ಡ್ ಸಣ್ಣ ಸೇಫ್ಟಿ ಬೋಟ್ ನಲ್ಲಿ ಇದ್ದಾನಲ್ಲ ಅಲ್ಲಿ. ಇಲ್ಲಿ ಈ ದೋಣಿ ತಿರುಚಿದೆ, ಅದಕ್ಕಾಗಿ ರಿಚರ್ಡ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಜೊತೆ ಜೊತೆಗೆ ಅವನು ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾನೆ, ಅವನಿಗೆ ಈಜುಗೂ ಕೂಡ ಆಗ್ತಾ ಇರೋದಿಲ್ಲ. ಅದಕ್ಕಾಗಿ ಟ್ಯಾಮಿ ಸಮುದ್ರದಲ್ಲಿ ಹೋಗಿ ರಿಚರ್ಡ್ ಅನ್ನ ಯಾಟ್ ನ ಹತ್ತಿರ ಕರೆದುಕೊಂಡು ಬರ್ತಾಳೆ. ಆದ್ರೆ ಅವನು ಯಾಟ್ ನ ಮೇಲೆ ಹತ್ತೋಕೆ ಆಗದಷ್ಟು ನಿಶಕ್ತನಾಗಿರ್ತಾನೆ. ಅದಕ್ಕಾಗಿ ಟ್ಯಾಮಿ ಅವನನ್ನ ಹಗ್ಗದಿಂದ ಕಟ್ಟುತ್ತಾಳೆ ಮತ್ತು ಬಹಳ ಪ್ರಯಾಸದಿಂದ ಅವನನ್ನ ಯಾಟ್ ಮೇಲೆ ಇಳಿತಾಳೆ. ರಿಚರ್ಡ್ ನ ಕಾಲು ತುಂಬಾನೇ ಗಾಯಗೊಂಡಿದೆ, ಅವಳು ಅವನ ಕಾಲಿಗೆ ಬ್ಯಾಂಡೇಜ್ ಹಾಕ್ತಾಳೆ. ಇವಾಗಲೂ ರಿಚರ್ಡ್ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ, ಅವನು ಚೆನ್ನಾಗಿ ಮಾತನ್ನು ಆಡ್ತಾ ಇಲ್ಲ. ನಂತರ ಟ್ಯಾಮಿ ಅವನ ಟೀ ಶರ್ಟ್ ನ ಎತ್ತಿ ನೋಡ್ತಾಳೆ, ಅವನ ಮೂಳೆಗಳು ಮುರಿದಿವೆ, ಅದಕ್ಕೆ ಅವನಿಗೆ ತುಂಬಾ ತೊಂದರೆ ಆಗಿರುತ್ತೆ. ನೆಕ್ಸ್ಟ್ ಎರಡು ದಿನಾನು ಇವರು ಹೀಗೆ ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾರೆ. ಟ್ಯಾಮಿ ತನ್ನ ಯಾಟ್ ಮೇಲೆ ಸೀಲ್ ಹಾಕಿರ್ತಾಳಲ್ಲ ಅದು ಇಷ್ಟು ದೊಡ್ಡದಿರೋದಿಲ್ಲ, ಅಂದ್ರೆ ಅದು ಆ ಯಾಟ್ ಗೆ ಸ್ಪೀಡ್ ಕೊಡ್ತಾ ಇರೋದಿಲ್ಲ, ಆ ಯಾಟ್ ನ ಬೇಕಾದ ದಿಕ್ಕಿಗೆ ತಿರುಗಿಸೋಕೆ ಕೂಡ ಆಗ್ತಾ ಇರೋದಿಲ್ಲ. ಅವಳ ತನ್ನ ಪೊಸಿಷನ್ ನ ಊಹಿಸಿಕೊಂಡು ಅವಳಿಗೆ ಗೊತ್ತಾಗಿದ್ದು ಏನಂದ್ರೆ ಅವರು ತಮ್ಮ ರೂಟ್ ನಿಂದ ತುಂಬಾ ದೂರ ಇದ್ದಾರೆ ಮತ್ತು ಅವರಿರೋ ಜಾಗದಲ್ಲಿ ಯಾವುದೇ ಶಿಪ್ ಕೂಡ ಪಾಸ್ ಆಗ್ತಾ ಇರೋದಿಲ್ಲ. ಅಂತ ಜಾಗದಲ್ಲಿ ಅವರು ಇರ್ತಾರೆ ಮತ್ತು ಹತ್ತಿರದಲ್ಲಿ ಎಲ್ಲಿಯೂ ದಡಾನೇ ಇಲ್ಲ, ಅಂದ್ರೆ ಅವರು ಈ ಸಮುದ್ರದಲ್ಲಿ ಪೂರ್ತಿಯಾಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈ ಕಾರಣದಿಂದ ಟ್ಯಾಮಿ ತುಂಬಾ ಬೇಜಾರಾಗ್ತಾಳೆ. ಅವಳು ಹೇಳ್ತಾಳೆ, ನಾನು ಇಲ್ಲೇ ಸತ್ತು ಹೋಗ್ತೇನೆ ಅಂತ. ರಿಚರ್ಡ್ ಅವಳ ಮನಸ್ಥೈರ್ಯವನ್ನ ಹೆಚ್ಚು ಮಾಡು ಅಂತ ಮಾತುಗಳನ್ನ ಆಡ್ತಾನೆ. ಹಾಗೆ ಏನು ಆಗೋದಿಲ್ಲ, ಏನು ಬೇಕಾದರೂ ಆಗ್ಲಿ, ಧೈರ್ಯವನ್ನ ಕಳೆದುಕೊಳ್ಬೇಡ ಅಂತ ಹೇಳ್ತಾನೆ. ಇವರು ಯಾವ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾರಲ್ಲ ಅದೇ ಸ್ಪೀಡ್ ನಲ್ಲಿ ಹೋದ್ರೆ ಕ್ಯಾಲಿಫೋರ್ನಿಯಾ ಮುಟ್ಟೋಕೆ ತಿಂಗಳು ಗಂಟ್ಲೆ ಬೇಕು, ಏಕೆಂದ್ರೆ ಆ ಕಡೆ ಗಾಳಿ ಕೂಡ ತುಂಬಾ ಸ್ಲೋ ಆಗಿ ಬೀಸ್ತಾ ಇರುತ್ತೆ. ಅದಕ್ಕೆ ಟ್ಯಾಮಿ ಹೇಳ್ತಾಳೆ, ನಾವು ಕ್ಯಾಲಿಫೋರ್ನಿಯಾಕ್ಕೆ ಹೋಗೋದ್ಕಿಂತ ನಾವು ಗಾಳಿ ಯಾವ ಕಡೆ ಬೀಸ್ತಾ ಇದೆಯಲ್ಲ ಆ ಕಡೆ ಹೋಗ್ಬೇಕು ಅಂತ ಹೇಳ್ತಾಳೆ. ರಿಚರ್ಡ್ ಹೇಳ್ತಾನೆ, ಹಾಗೆ ಮಾಡಿದ್ರೆ ತುಂಬಾ ರಿಸ್ಕ್ ಆಗುತ್ತೆ, ಹಾಗೆ ಮಾಡಿದ್ರೆ ನಮ್ಮ ಯಾತ್ರೆ 500 ಮೈಲಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾನೆ. ಆದ್ರೆ ಟ್ಯಾಮಿ ಗಾಳಿ ಜೊತೆಗೆ ಹೋಗಲು ಬಯಸ್ತಾಳೆ, ಏಕೆಂದ್ರೆ ಗಾಳಿ ಆ ಕಡೆ ಬೀಸ್ತಾ ಇರುತ್ತೆ, ಅವರು ಗಾಳಿ ಜೊತೆಗೆ ಹೋದ್ರೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗಬಹುದು. ಅದಕ್ಕೆ ಅವರು ಡಿಸೈಡ್ ಮಾಡ್ತಾರೆ ಆ ಗಾಳಿ ಜೊತೆಗೆ ಹೋಗ್ಬೇಕು ಅಂತ. ನಂತರ ಸ್ವಲ್ಪ ದಿನಗಳ ಕಾಲ ಆ ಗಾಳಿಯ ಕಡೆಗೆನೆ ಹೋಗ್ತಾ ಇರ್ತಾರೆ.
ಅವಾಗ ಅವರಿಗೆ ಗೊತ್ತಾಗುತ್ತೆ ಬಹಳ ಬೇಗ ಇವರ ಊಟ ಮತ್ತು ನೀರು ಮುಗಿದು ಹೋಗುತ್ತೆ ಅಂತ. ಇವರ ಹತ್ತಿರ ಕೇವಲ ಒಂದು ವಾರದ ಊಟ ಮತ್ತು ನೀರು ಇದೆ, ಆದರೆ ಹವಾಯಿ ತಲುಪೋಕೆ ಇವರಿಗೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕಾಗಿ ರಿಚರ್ಡ್ ಹೇಳ್ತಾನೆ, ನಮಗೆ ನ್ಯಾಚುರಲ್ ಪ್ರೋಟೀನ್ ತೆಗೆದುಕೊಳ್ಬೇಕು, ಅಂದ್ರೆ ಫಿಶ್ ಗಳನ್ನ ತಿನ್ಬೇಕು ಅಂತ. ಆದ್ರೆ ಟ್ಯಾಮಿ ಅದನ್ನ ಒಪ್ಪೋದಿಲ್ಲ, ಏಕೆಂದ್ರೆ ಅವಳು ವೆಜಿಟೇರಿಯನ್ ಆಗಿರ್ತಾಳೆ ಮತ್ತು ಯಾವುದೇ ಪ್ರಾಣಿ ಹತ್ಯೆ ಮಾಡಲು ಬಯಸೋದಿಲ್ಲ. ಆದ್ರೆ ಇವಳಿಗೆ ಈ ಸತ್ಯ ಗೊತ್ತು, ಅವಳು ಸಮುದ್ರದ ಒಳಗೆ ಹೋಗಿ ಮೀನುಗಳನ್ನ ಹಿಡಿದುಕೊಂಡು ಬರದೇ ಇದ್ರೆ ಅವರಿಬ್ಬರು ಹವಾಯಿ ಮುಟ್ಟೋದಕ್ಕಿಂತ ಮೊದಲೇ ಸತ್ತು ಹೋಗ್ತಾರೆ. ಅದಕ್ಕಾಗಿ ಅವಳು ನೀರಿನೊಳಗೆ ಹೋಗ್ತಾಳೆ, ಮೀನುಗಳನ್ನ ಹಿಡಿಯೋಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಅವಳು ಅದರಲ್ಲಿ ಪೂರ್ತಿಯಾಗಿ ಸೋಲ್ತಾಳೆ. ಅದಕ್ಕೆ ಅವಳು ಮೀನುಗಳನ್ನ ಹಿಡಿದುಕೊಳ್ಳದೆ ವಾಪಸ್ ಬರ್ತಾಳೆ. ಅವರಿಗೆ ನೀರಿನದು ತುಂಬಾ ಕೊರತೆ ಇದೆ, ಆದ್ರೆ ಹಣೆ ಬರಹ ಇವರ ಜೊತೆಗಿರುತ್ತೆ, ಮಳೆ ಬರಲು ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ 18 ದಿನಗಳ ನಂತರ ಮನಸ್ಫೂರ್ತಿಯಾಗಿ ನೀರು ಕುಡಿತಾರೆ, ಜೊತೆಗೆ ತುಂಬಾ ನೀರನ್ನು ಕೂಡಿ ಹಾಕ್ತಾರೆ. ಆದರೆ ಅವರು ಎಷ್ಟು ಬೇಕಾದರೂ ಸಂಗ್ರಹಿಸಿ ಇಟ್ಟುಕೊಳ್ಳಲಿ, ಅವರಿಗೆ ಇಲ್ಲಿಂದ ಹೋಗೋದು ಅಷ್ಟು ಸುಲಭ ಇಲ್ಲ. ಇದೇ ರೀತಿಯಾಗಿ ಈ ವಿಶಾಲ ಸಮುದ್ರದಲ್ಲಿ ಪ್ರಯಾಣಿಸುತ್ತಾ ಅವರು ಪೂರ್ತಿ 29 ದಿನ ಆಗಿದೆ. ಈಗ ಇವರ ಊಟ ಮತ್ತು ನೀರು ಎಲ್ಲಾ ಮುಗಿಯಲು ಬರ್ತಾ ಇದೆ. ಇವರು ಮೊದಲಿಗಿಂತ ತುಂಬಾ ನಿಶಕ್ತರಾಗಿದ್ದಾರೆ. ಅವಾಗ ಇವರಿಗೆ ಒಂದು ಭರವಸೆ ಕಂಡುಬರುತ್ತೆ, ಯೋಟ್ನ ಎದುರಿಗೆ ಒಂದು ದೊಡ್ಡ ಕಾರ್ಗೋ ಶಿಪ್ ಬರುತ್ತೆ. ಟ್ಯಾಮಿ ತುಂಬಾ ಎಕ್ಸೈಟ್ ಆಗಿಬಿಡ್ತಾಳೆ, ಅವಳಿಗೆ ಅನಿಸುತ್ತೆ ಅವರು ಇಲ್ಲಿಂದ ಹೋಗ್ಬೋದು ಅಂತ. ಅವಳು ಫ್ಲೇರ್ ಗನ್ ಕೂಡ ಫೈರ್ ಮಾಡ್ತಾಳೆ, ಆದರೆ ಇವರ ಫ್ಲೇರ್ ಗನ್ ನ ಶಾರ್ಟ್ ಆಗಲಿ ಇವರ ಯಾಟ್ ಆಗಲಿ ಯಾರೂ ನೋಡೋದಿಲ್ಲ. ನಂತರ ಸ್ವಲ್ಪ ಕಾಲದಲ್ಲಿ ಆ ಕಾರ್ಗೋ ಶಿಪ್ ಅವರ ಕಣ್ಣಿಂದ ಮಾಯವಾಗಿ ಬಿಡುತ್ತದೆ. ಈ ಕಾರಣಕ್ಕೆ ಟ್ಯಾಮಿ ತುಂಬಾ ಹತಾಶಗೊಳ್ತಾಳೆ, ಅವಳಿಗೆ ಅನಿಸುತ್ತೆ ಅವಳು ಇಲ್ಲೇ ಸತ್ತು ಹೋಗ್ತಾಳೆ ಅಂತ. ಅವಳು ಇಷ್ಟಪಟ್ಟರು ಇಲ್ಲಿಂದ ಅವಳು ಪಾರೋಗಕ್ಕೆ ಆಗೋದಿಲ್ಲ, ಆದ್ರೆ ವೇಟ್ ಮಾಡೋದು ಬಿಟ್ರೆ ಇವರ ಹತ್ರ ಬೇರೆ ಯಾವುದೇ ಆಪ್ಷನ್ ಇಲ್ಲ. ನೆಕ್ಸ್ಟ್ ದಿನ ಟ್ಯಾಮಿ ರಿಚರ್ಡ್ ನ ಕಾಲಿನಿಂದ ಬ್ಯಾಂಡೇಜ್ ಪಟ್ಟಿ ತೆಗೆದು ನೋಡ್ತಾಳೆ. ಅವಳು ನೋಡ್ತಾಳೆ ಏನಂದ್ರೆ ಅವನ ಕಾಲಿನ ಗಾಯ ಮುಂಚೆಗಿಂತ ತುಂಬಾ ಕೆಟ್ಟವಾಗಿದೆ. ಮತ್ತೊಂದು ಸಾರಿ ಇವರಿಗೆ ಅನಿಸುತ್ತೆ ಇನ್ನೊಂದು ಸಾರಿ ಬಹಳ ಭಯಂಕರ ಚಂಡಮಾರುತ ಬರೋದು ಇದೆ ಅಂತ. ಈ ಸಾರಿ ಇವರು ಆ ಮಾರುತನ ಎದುರಿಸಲು ಸಾಧ್ಯವಿಲ್ಲ ಅಂತ. ಆದರೆ ಇವರ ಹಣೆ ಬರ ತುಂಬಾ ಚೆನ್ನಾಗಿರುತ್ತೆ, ಜೋರಾಗಿ ಗಾಳಿ ಮಾತ್ರ ಬೀಸುತ್ತೆ. ಆದರೂ ಮಾರುತ ಬರದೇ ಇದ್ರೂ ಕೂಡ ಇವರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಟ್ಯಾಮಿ ಮತ್ತು ರಿಚರ್ಡ್ ತುಂಬಾ ಮಾತಾಡ್ತಾರೆ. ಅವಳು ಹೇಳ್ತಾಳೆ ಅವರ ತಂದೆ ಹೀಗೆ ಅವಳನ್ನ ತಿರುಗಾಡಲು ಕರೆದುಕೊಂಡು ಹೋಗ್ತಾ ಇದ್ರು, ಆದರೆ ಇದ್ದಕ್ಕಿದ್ದಂತೆ ಅವರು ಕಾಣೆಯಾಗುತ್ತಾ ಇದ್ರು. ಅದಕ್ಕೆ ಅವರ ಅಜ್ಜ ಅಜ್ಜಿ ಅವಳ ತಂದೆಯನ್ನ ಭೇಟಿಯಾಗಲು ಬಿಡ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಅವಳ ಮನೆಯಲ್ಲಿ ಜಗಳ ಮತ್ತು ಹೊಡೆದಾಟಗಳು ಆಗ್ತಾ ಇದ್ವು. ನೆಕ್ಸ್ಟ್ ಮಾರ್ನಿಂಗ್ ಟ್ಯಾಮಿ ಮಲಗಿಕೊಂಡು ಇರ್ತಾ ಇದ್ಲು, ರಿಚರ್ಡ್ ಅವಳನ್ನ ಎಬ್ಬಿಸ್ತಾನೆ. ಟ್ಯಾಮಿ ಹೇಳ್ತಾಳೆ ನಾನು ನಿನ್ನನ್ನು ಇವಾಗ ನಿಲ್ಲಿಸೋಲ್ಲ, ನೀನು ಹೋಗ್ಬೇಕು. ಆದ್ರೆ ಅವಳು ಹಿಂದೆ ನೋಡ್ತಾಳೆ, ಆದ್ರೆ ರಿಚರ್ಡ್ ಅಲ್ಲಿ ಇರೋಲ್ಲ. ಅಂದ್ರೆ ರಿಚರ್ಡ್ ಯಾವಾಗಲೂ ಅವಳ ಜೊತೆಗೆ ಇರ್ತಾನೆ ಇರಲಿಲ್ಲ, ಚಂಡಮಾರುತ ಬಂದಾಗ ರಿಚರ್ಡ್ ಅದರ ಜೊತೆ ಜೊತೆಗೇನೆ ಕಳೆದು ಹೋಗಿರ್ತಾನೆ. ಅದರ ನಂತರ ಅವನು ಅವಳಿಗೆ ಯಾವಾಗಲೂ ಸಿಕ್ಕಿರಲಿಲ್ಲ, ಅದು ಕೇವಲ ಅವಳ ಕಲ್ಪನೆ. ಅವಳೊಂದಿಗೆ ಇಷ್ಟೊಂದು ದಿನಗಳ ಕಾಲ ಇತ್ತು, ಇದು ಅವಳ ಹೆಲೋಜಿನೇಷನ್. ಈಗ ಅವಳು ಸತ್ಯವನ್ನು ಅರಿತುಕೊಂಡಿದ್ದಾಳೆ, ರಿಚರ್ಡ್ ಈ ಪ್ರಪಂಚದಲ್ಲೇ ಇಲ್ಲ ಅಂತ. ಅದರ ಜೊತೆ ಜೊತೆಗೆ ಅವಳು ಸಮುದ್ರದಲ್ಲಿ ಮೀನು ಹಿಡಿದನ್ನ ಕಲ್ತಿದ್ದಾಳೆ, ಏಕೆಂದ್ರೆ ಅವಳು ಮೀನನ್ನ ತಿನ್ನಲಿಲ್ಲ ಅಂದ್ರೆ ಅವಳು ಜೀವಂತವಾಗಿರಲು ಸಾಧ್ಯವಿಲ್ಲ. ಹಾಗೆ ಕಾಲ ಕಳೆಯುತ್ತೆ, ಈಗ 41 ದಿನಗಳು ಆಗಿವೆ. ಈ ದಿನಗಳಲ್ಲಿ ಅವಳ ದೇಹ ತುಂಬಾ ಹೀನವಾಗಿದೆ, ಅವಳು ಎಲ್ಲ ಹೋಪ್ ಗಳನ್ನ ಕಳೆದುಕೊಂಡಿರ್ತಾಳೆ. ಅವಾಗ ತನ್ನ ಯಾಟ್ ನ ಹತ್ತಿರ ಹಕ್ಕಿ ಬರುತ್ತೆ. ಆ ಹಕ್ಕಿನ ನೋಡಿ ಅವಳಿಗೆ ತುಂಬಾ ಆಶ್ಚರ್ಯವಾಗುತ್ತೆ, ಏಕೆಂದ್ರೆ ಅವಳ ಯಾಟ್ ನಲ್ಲಿ ಪಕ್ಷಿ ಬಂದಿದೆ ಅಂದ್ರೆ ಅಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರೂ ದಡ ಇದೆ ಎಂದರ್ಥ. ಅವಾಗ ಟೆಲಿಸ್ಕೋಪ್ ನಿಂದ ಯಾವಾಗ ಅವಳು ನೋಡ್ತಾಳಲ್ಲ ಅವಳಿಗೆ ಒಂದು ದಡ ಕಂಡು ಬರ್ತದೆ, ಅದರ ಜೊತೆಗೆ ನೀರಿನಲ್ಲಿ ಒಂದು ಶಿಪ್ ಕೂಡ ಸಿಗುತ್ತೆ. ಅವಳು ಫ್ಲೇರ್ ಗನ್ ಹಾರಿಸಿ ಅವರಿಗೆ ಇಂಡಿಕೇಶನ್ ಕೊಡ್ತಾಳೆ, ನನಗೆ ಸಹಾಯದ ಅವಶ್ಯಕತೆ ಇದೆ ಅಂತ. ಅದು ಒಂದು ಜಪನೀಸ್ ಶಿಪ್ ಆಗಿರುತ್ತದೆ. ಈ ವೇಳೆಯಲ್ಲಿ ಅವಳ ಹಣೆ ಬರ ಅವಳ ಜೊತೆಗಿರುತ್ತೆ. ಆ ಶಿಪ್ ನವರು ಆ ಫ್ಲೇರ್ ಗನ್ ಶಾಟ್ ನ ನೋಡ್ಬಿಡ್ತಾರೆ. ನಂತರ ಕೆಲವೇ ಕ್ಷಣಗಳಲ್ಲಿ ಅವರು ಅವಳ ಮುಂದೆ ಇರ್ತಾರೆ, ಮೇಲಿಂದ ಅವಳಿಗೆ ಊಟ ಮತ್ತು ನೀರು ಕೊಡ್ತಾರೆ. ನಂತರ ಅವಳ ಯಾಟ್ ನ ತಮ್ಮ ಶಿಪ್ ಗೆ ಕಟ್ಟಿಕೊಂಡು ದಡಕ್ಕೆ ಎಳೆದುಕೊಂಡು ಹೋಗ್ತಾರೆ. ಅವಳು ಪೂರ್ತಿಯಾಗಿ ರಿಕವರ್ ಆದ್ಮೇಲೆ ವಾಪಸ್ ತಹಿತಿ ಐಲ್ಯಾಂಡ್ ಗೆ ಬರ್ತಾಳೆ. ಎಲ್ಲಿ ಅಂದ್ರೆ ಅವಳು ರಿಚರ್ಡ್ ನ ಭೇಟಿಯಾಗಿರ್ತಾಳಲ್ಲ ಅಲ್ಲಿ. ಅವಳು ಅವನ ಬೋಟ್ ಒಳಗೆ ಹೋಗ್ತಾಳೆ, ಅಲ್ಲಿ ಅವಳ ಮತ್ತು ರಿಚರ್ಡ್ ನ ತುಂಬಾ ಫೋಟೋಗಳು ಇರ್ತವೆ. ಅವನ್ನ ನೋಡಿದ ಮೇಲೆ ಅವಳ ಅಂತರಾಳದ ತುಂಬಾ ನೆನಪುಗಳು ಮರುಕಳಿಸ್ತವೆ. ಅವಳು ತನ್ನ ಕಣ್ಣೀರನ್ನ ತಡೆಯೋಕೆ ಆಗೋಲ್ಲ, ಅವಳಿಗೆ ತುಂಬಾ ದುಃಖವಾಗ್ತದೆ, ಅಳ್ತಾಳೆ ಕೂಡ. ನಂತರ ಅವಳು ಸಮುದ್ರ ಹತ್ರ ಹೋಗ್ತಾಳೆ, ನಂತರ ಯಾವ ಉಂಗ್ರಾನ ರಿಚರ್ಡ್ ಹಾಕಿರ್ತಾನಲ್ಲ ಅದನ್ನ ಅವನ ನೆನಪಿಗಾಗಿ ಸಮುದ್ರದಲ್ಲಿ ಹಾಕಿಬಿಡ್ತಾಳೆ. ಇದರ ಜೊತೆಗೆ ಈ ಕಥೆಯು ಮುಕ್ತಾಯವಾಗುತ್ತದೆ. ಇದು ನೈಜ ಘಟನೆ. ಈ ಘಟನೆ ಆದಾಗ ಅವಳ ವಯಸ್ಸು ಕೇವಲ 24 ವರ್ಷ. ಈ ಚಿತ್ರವು 2018 ರಿಲೀಸ್ ಆಗಿತ್ತು. ಈ ಚಿತ್ರದ IMDb ರೇಟಿಂಗ್ 6.6. Please like, share, comment and subscribe our channel and hit the bell icon. Video nodiddakke dhanyavaadagalu.